ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಇಲ್ಲಿ BPL ಮತ್ತೆ APL ರೇಷನ್ ಕಾರ್ಡ್ ದಾರರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅದಿಷ್ಟೇ ಅಲ್ಲ, ಈಗ ನಿನ್ನೆ ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಬಗ್ಗೆ ನಿಮ್ಗೆ ಹೇಳಿದ್ದೆ. ಅಂದ್ರೆ ಪ್ರತಿ ತಿಂಗಳು 800 ರೂಪಾಯಿ ಸಿಗತ್ತೆ ಅಂತ ಹೇಳ್ಬಿಟ್ಟು, ಹೌದಾ? ಸೊ ಆ ಯೋಜನೆ ಬಗ್ಗೆ ಸಾಕಷ್ಟು ಜನಗಳು ನಿಮ್ಗೆ ಇರುವಂತ ಡೌಟ್ ಕೂಡ ಕೇಳಿದೀರಿ. ನೀವು ಕೇಳಿರುವಂತ ಎಲ್ಲಾ ಡೌಟ್ ಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ. ಇನ್ನ ಕೆಲವೊಬ್ರು ಏನ್ ಕೇಳಿದೀರಾ ಅಂದ್ರೆ, ಅನಿತಾ, ಈಗ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಸಿಗತ್ತೆ, ಪ್ರತಿ ತಿಂಗಳು 500 ರೂಪಾಯಿಯಿಂದ ಹಿಡಿದು 1,500 ವರ್ಗೂ ಕೂಡ ಸಿಗತ್ತೆ ಅಂತ ಹೇಳಿದ್ರಿ. ಅಂದ್ರೆ ನಿಮ್ಮ ಮಕ್ಕಳು PUC ಓದ್ತಿರ್ಬೋದು, ಡಿಗ್ರಿ ಮಾಡ್ತಾ ಇರ್ಬೋದು, ಅಥವಾ ಡಿಪ್ಲೊಮಾ ಮಾಡ್ತಾ ಇರ್ಬೋದು, ITI ಮಾಡ್ತಾ ಇರ್ಬೋದು, ಇಂಜಿನಿಯರಿಂಗ್ ಮಾಡಿರ್ಬೋದು. ಸೊ ಏನೇ ಓದ್ತಿದ್ರು ಕೂಡ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗೋ ತರ ಒಂದು ಸ್ಕಾಲರ್ಶಿಪ್ ಯೋಜನೆ ಹೆಸರನ್ನ ನಾನು ನಿಮ್ಗೆ ಹೇಳಿದ್ದೆ. ಅಂದ್ರೆ ಆ ಸ್ಕಾಲರ್ಶಿಪ್ ಹೆಸರನ್ನ ನೀವು ಮರ್ತ್ಕೊಂಡಿದ್ದೀರಾ, ಅದನ್ನ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಇದೆಲ್ಲಾ ವಿಷಯಗಳು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅನಿತಾ ಶಮನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ಏನು BPL ಮತ್ತೆ APL ರೇಷನ್ ಕಾರ್ಡ್ ದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ನೀವು ಕೇಳೋದಾದ್ರೆ, ಸಾಕಷ್ಟು ದಿನದಿಂದ ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ನಾವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬೇಕು, ವೆಬ್ಸೈಟ್ ಲಿಂಕ್ ಓಪನ್ ಆಗಿದೆಯಾ, ಅಥವಾ ನಾವು ಈಗ ಇರುವಂತ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಸಬೇಕು, ಅದಕ್ಕೆ ಈಗ ಅವಕಾಶ ಇದೆಯಾ, ಈ ತಿಂಗಳಲ್ಲಿ ಬಿಡ್ತಾರ ಅಂತ ಹೇಳಿ ಕೇಳ್ತಿದ್ರಿ ಅಲ್ವಾ? ಸದ್ಯಕ್ಕೆ ಇವತ್ತು ಅವಕಾಶವನ್ನ ಕೊಟ್ಟಿದ್ದಾರೆ. ಓಕೆನಾ? ಇದೇ ದಿನ ಅಂದ್ರೆ 21ನೇ ತಾರೀಕು 5ನೇ ತಿಂಗಳು 2024. ನಿಮ್ಗೂ ಕೂಡ ಒಂದ್ ಡೌಟ್ ಬಂದ್ಬಿಡುತ್ತೆ, ಇದೇನು ಇದು ಒಂದೇ ದಿನ ಕೊಟ್ಟಿರೋದು ಅವಕಾಶನ? ಸೊ ಯಾವ ಟೈಮಿಂಗ್ಸ್ ನಲ್ಲಿ ಹಾಗಾದ್ರೆ ಕೊಟ್ಟಿದ್ದಾರೆ? ಇವಾಗ ಹೋಗ್ಬಹುದಾ ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಹೋಗ್ಬಹುದು. ಆದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಗಂಟೆಗೆ ಅಂದ್ರೆ ಸಮಯವನ್ನ ನಿಗದಿ ಮಾಡಿದ್ದಾರೆ, ಸೊ ಆ ಸಮಯದಲ್ಲೇ ನೀವು ಹೋಗ್ಬೇಕಾಗತ್ತೆ. ಬನ್ನಿ ಹಾಗಾದ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ಕೊಡ್ತೀನಿ. ಈಗ ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಹಾಕ್ಬೇಕು ಅಂದ್ರೆ ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ ನೀವು ಈಗ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರು ಕೂಡ ಅದು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಥವಾ ನೀವು ಅಕ್ಕಿಯನ್ನ ತಗೊಳ್ಳಿಕ್ಕೆ ಯೂಸ್ ಆಗೋದಿಲ್ಲ. ಜಸ್ಟ್ ನೀವು ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ಬಿಟ್ಟು ನಮ್ಮ ಹತ್ರ BPL ಕಾರ್ಡ್ ಇದೆ ಅಂತ ಹೇಳಿ ತೋರಿಸಿದಾಗ ನಿಮ್ಗೆ ಅವರು ಡಿಸ್ಕೌಂಟ್ ಮಾಡ್ತಾರೆ ಅಲ್ವಾ, ಆಸ್ಪತ್ರೆಯಲ್ಲಿ ಬಿಲ್ ಕಡಿಮೆ ಆಗತ್ತಲ್ಲ. ಸೊ ಅಂತ ಕಾರಣ ಇದ್ರೆ ಮಾತ್ರ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಓಕೆನಾ? ಸೊ ಆ ರೀತಿ ಇದ್ದವರು ಯಾರು ಬೇಕಾದ್ರೂ ಇವತ್ತು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು. ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕು, ಅದಕ್ಕೋಸ್ಕರ ನಮ್ಗೆ ಹೊಸದಾಗಿ ಈಗ ನಮ್ಮ ಮನೆಯಿಂದ ಬೇರೆ ಆಗಿ ರೇಷನ್ ಕಾರ್ಡ್ ಸೆಪರೇಟ್ ಮಾಡಿಸ್ತಾ ಇದೀವಿ ಈಗ ಇರೋದನ್ನ ಅಂತ ಏನಾದ್ರು ನೀವು ವೇಟ್ ಮಾಡ್ತಾ ಇದ್ರೆ, ಸೊ ಇನ್ನು ಕೂಡ ಟೈಮ್ ಇದೆ, ಅದು ಯಾವತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇವತ್ತು ಅಂತವ್ರು ಯಾರು ಹೋಗಕ್ ಹೋಗ್ಬೇಡಿ. ಸೊ ಈಗ ತಿದ್ದುಪಡಿ ಮಾಡಿಸೋರು ಯಾರಾದ್ರೂ ಇದ್ದೀರಾ ಅಂತ ಹೇಳಿದ್ರೆ, ಓಕೆನಾ? ತಿದ್ದುಪಡಿ ಅಂತ ಹೇಳಿದ್ರೆ ಈಗ ಮನೆಯ ಯಜಮಾನಿ ಹೆಸರನ್ನ ತೆಗೆಸಿ ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರು ತೀರ್ಕೊಂಡಿರ್ತಾರೆ, ಅವ್ರ ಪ್ಲೇಸ್ ಅಲ್ಲಿ ಬೇರೆ ಯಾರು ಏಜ್ ಆಗಿರುವಂತ ಮಹಿಳೆ ಇರ್ತಾರೋ ಅವರನ್ನ ಸೇರಿಸಬೇಕು ಅಂದ್ರೂ ಕೂಡ ಅವಕಾಶ ಇದೆ. ಅಥವಾ ನಿಮ್ ಮನೆಯಲ್ಲಿ ಮಕ್ಳು ಇರ್ತಾರೆ, ಮಕ್ಳ ಹೆಸರನ್ನ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಸೇರಿಸ್ಕೋಬೇಕು, ಅಥವಾ ನಿಮ್ ಮನೆಯಲ್ಲಿ ಮದ್ವೆ ಆಗಿ ಯಾರೋ ಬಂದಿರ್ತಾರೆ ಅವ್ರ ಹೆಸರನ್ನ ಸೇರಿಸ್ಕೋಬೇಕು, ಅಥವಾ ಈಗ ಇರುವಂತ ರೇಷನ್ ಕಾರ್ಡ್ ಅಲ್ಲಿ ಯಾರ್ದಾದ್ರೂ ಹೆಸರನ್ನ ನೀವು ಡಿಲೀಟ್ ಮಾಡಿಸ್ಬೇಕು, ಅದಕ್ಕೂ ಕೂಡ ಅವಕಾಶ ಇದೆ ತಿದ್ದುಪಡಿಗೆ ಇವತ್ತು. ಸೊ ಹಾಗಾದ್ರೆ ಎಷ್ಟ್ ಗಂಟೆಯಿಂದ ಅವಕಾಶ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ, ನೀವೇನಾದ್ರೂ ಬೆಂಗಳೂರು ನಗರದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಓಕೆನಾ, ಬೆಂಗಳೂರಿನವ್ರಿಗೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಷ್ಟೇ ಟೈಮಿಂಗ್ಸ್ ಇರೋದು. ಸೊ ಕೇವಲ 2 ಗಂಟೆ ಒಳಗಡೆ ನೀವು ತಿದ್ದುಪಡಿಯನ್ನ ಮಾಡಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಸರ್ವರ್ ನಂಬರ್ 2, ಅಂದ್ರೆ ಸರ್ವರ್ ಯಾವ್ಯಾವ ಟೈಮ್ ನಲ್ಲಿ ಇರುತ್ತೆ ಅನ್ನೋದನ್ನ ನೋಡಿ ಇಲ್ಲಿ ಅವಕಾಶ ಕೊಟ್ಟಿದೆ ಗವರ್ನಮೆಂಟ್. ಓಕೆನಾ? ಅಂದ್ರೆ ಸರ್ವರ್ ನಂಬರ್ 2 ನಲ್ಲಿ ನೋಡೋದಾದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇವತ್ತೇನೆ. ಓಕೆನಾ? ಸೊ ಸಂಜೆ 4 ಗಂಟೆ ಒಳಗಡೆ ಯಾವ್ಯಾವ ಜಿಲ್ಲೆಯವರು ಹೋಗ್ಬೋದು ತಿದ್ದುಪಡಿಗೆ ಅಂತ ಕೇಳೋದಾದ್ರೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ, ಧಾರವಾಡ, ಹಾವೇರಿ, ವಿಜಯಪುರ, ಹಾಸನ, ಗದಗ, ಕೊಡಗು, ಉತ್ತರ ಕನ್ನಡ, ಮೈಸೂರು, ಉಡುಪಿ, ಮಂಡ್ಯ. ಸೊ ಈ ಇಷ್ಟು ಜಿಲ್ಲೆಗಳು ಕೂಡ ಈಗ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಒಳಗಡೆ ಹೋದ್ರೆ ನಿಮ್ದು ಏನೇ ತಿದ್ದುಪಡಿ ಇದ್ರು ಕೂಡ ಮಾಡಿಕೊಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಈಗ ಸರ್ವರ್ ನಂಬರ್ 3 ನಲ್ಲಿ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗೆ ಕೊಟ್ಟಿದ್ದಾರೆ, ಎಷ್ಟು ಗಂಟೆಗೆ ಸಮಯ ಹೇಳಿದ್ದಾರೆ ಅಂದ್ರೆ, ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಸರ್ವರ್ ಇರುತ್ತೆ. ಸೊ ಆ 3 ಅವರ್ ಅಲ್ಲಿ ನೀವು ಕೂಡ ಮಾಡಿಸ್ಕೋಬಹುದು. ಸೊ ಯಾವ್ಯಾವ ಜಿಲ್ಲೆಯವರು ಹೋಗ್ಬೇಕು ಅಂದ್ರೆ, ಬಳ್ಳಾರಿ ಜಿಲ್ಲೆಯವರು ಏನಾದ್ರೂ ತಿದ್ದುಪಡಿ ಮಾಡಿಸ್ಬೇಕು ಅಂದ್ರೆ ಹೋಗ್ಬೋದು ಮಧ್ಯಾಹ್ನ 3 ಗಂಟೆ ಮೇಲೆ. ಮತ್ತೆ ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ರಾಮನಗರ, ವಿಜಯನಗರ, ಯಾದಗಿರಿ, ತುಮಕೂರು, ಶಿವಮೊಗ್ಗ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು. ಸೊ ಈ ಇಷ್ಟು ಜಿಲ್ಲೆಗಳು ನೀವು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಹೋಗ್ಬೋದು. ಓಕೆನಾ? ಅದು ಇವತ್ತೇ ಹೇಳಿದ್ದಾರೆ, ಕೇವಲ ಒಂದೇ ದಿನ. ಇಲ್ಲಿ 1.5 ತಿಂಗಳಿಂದ ನಾವು ಕೂಡ ವೇಟ್ ಮಾಡ್ತಿದ್ವಿ, ಆದ್ರೆ ಇವತ್ತು ಬಿಡುಗಡೆಯನ್ನ ಮಾಡಿದ್ದಾರೆ ವೆಬ್ಸೈಟ್ ನ.
ಸೊ ಯಾರಾದ್ರೂ ಎಮರ್ಜೆನ್ಸಿ ಮಾಡಿಸ್ಕೊಳ್ಳೋರು ಇದ್ರೆ ಇವತ್ತು ಹೋಗ್ಬಿಟ್ಟು ಮಾಡಿಸ್ಕೊಂಡ್ ಬನ್ನಿ, ಓಕೆನಾ? ಹಾಗಾದ್ರೆ ಎಲ್ಲಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಹೊಸ ರೇಷನ್ ಕಾರ್ಡ್ಗೆ ಅಥವಾ ತಿದ್ದುಪಡಿಯನ್ನ ಇವತ್ತು ಮಾಡಿಸ್ಬೇಕು ಅಂತ ಕೇಳೋದಾದ್ರೆ, ನಿಮ್ಮ ಹತ್ತಿರದಲ್ಲಿ ಇರುವಂತ ಬೆಂಗಳೂರು ಒನ್ ಕೇಂದ್ರ ಅಥವಾ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಅಥವಾ ಸಿಎಸ್ಸಿ ಸೆಂಟರ್ಗಳು ಅಂದ್ರೆ ಸಿಎಸ್ಸಿ ಸೇವಾ ಕೇಂದ್ರಗಳು ಅಂತ ಹೇಳ್ಬಿಟ್ಟು ಸೈಬರ್ ಸೆಂಟರ್ಗಳನ್ನೇ ಇಟ್ಕೊಂಡಿರ್ತಾರೆ. ಸೊ ಅಲ್ಲೂ ಕೂಡ ನೀವು ಮಾಡಿಸ್ಕೋಬಹುದು ಈ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು, ಓಕೆನಾ? ಅಂಡ್ ಇವಾಗ ನಿಮ್ಗೆ ಅನ್ಸುತ್ತೆ, ಅನಿತಾ, ಇವತ್ ಒಂದೇ ದಿನ ನಾವೆಲ್ಲೋ ಕೆಲಸದಲ್ಲಿದ್ವಿ ಅಥವಾ ವಿಡಿಯೋನ ತುಂಬಾ ಲೇಟ್ ಆಗಿ ನೋಡ್ತಾ ಇದೀವಿ, ಆಲ್ರೆಡಿ ದಿನಾಂಕ ಮುಗ್ದೋಗಿದೆಯಲ್ಲ, ಮತ್ತೆ ಇನ್ಯಾವಾಗ ಕೊಡ್ತಾರೆ ನಮ್ಗೆ ಅವಕಾಶವನ್ನ ಅಂತ ಹೇಳಿ ನೀವು ಕೇಳೋದಾದ್ರೆ, ಸದ್ಯಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಜೂನ್ 4 ಕಳಿಬೇಕು. ಅಂದ್ರೆ ಜೂನ್ 4 ಲೋಕಸಭಾ ಚುನಾವಣೆದು ಫಲಿತಾಂಶ ಇದೆ ಅಲ್ವಾ, ಮತ ಎಣಿಕೆ. ಸೊ ಅದು ಕಳೆದ ನಂತರ ನಾವು ಹೊಸದಾಗಿ ಯಾರೇ ಅರ್ಜಿಯನ್ನ ಹಾಕ್ತಾರೆ ಬಿಪಿಎಲ್ ಎಪಿಎಲ್ ಕಾರ್ಡ್ದಾರರಿಗೆ ಅವಕಾಶವನ್ನ ಮಾಡ್ಕೊಡ್ತೀವಿ, ಮತ್ತೆ ತಿದ್ದುಪಡಿಗೂ ಕೂಡ ಕಂಟಿನ್ಯೂಸ್ ಆಗಿ ಒಂದ್ 15-1 ಅವಕಾಶವನ್ನ ಮಾಡ್ಕೊಡ್ತೀವಿ ಜೂನ್ 4 ನಂತರ ಅಂತ ಹೇಳಿದ್ದಾರೆ, ಓಕೆನಾ? ಸೊ ಮುಂದಿನ ತಿಂಗಳು ಕಾಯ್ಬೇಕು ಅಥವಾ ಇದೇ ರೀತಿ ಈ ತಿಂಗಳಲ್ಲೇ ಏನಾದ್ರೂ ಇನ್ನೊಂದ್ ದಿನ ಯಾವತ್ತಾದ್ರೂ ಈ ರೀತಿ ಒಂದು ದಿನದ ಮಟ್ಟಿಗೆ ಅವಕಾಶವನ್ನ ಕೊಟ್ಟರು ಅಂತ ಹೇಳಿದ್ರೆ ಅವತ್ತು ಕೂಡ ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ತೀನಿ. ಸೊ ನಿಮ್ಗೆ ಈ ರೀತಿ ವಿಷಯಗಳು ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ಪ್ರತಿದಿನ ಸೊ ವಿಡಿಯೋಗೋಸ್ಕರ ಒಂದ್ 10 ಟೈಮ್ ನ ಇನ್ವೆಸ್ಟ್ ಮಾಡಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ವಿಡಿಯೋನ ನೋಡ್ತಾ ಇರಿ, ಓಕೆನಾ? ಸೊ ಇದಿಷ್ಟು ಈಗ ಗವರ್ನಮೆಂಟ್ ಇಂದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ನೆಕ್ಸ್ಟ್ ನೋಡೋದಾದ್ರೆ, ನಿನ್ನೆ ಒಂದು ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ, ಹೌದಾ? ಮನಸ್ವಿನಿ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಪ್ರತಿ ತಿಂಗಳು 800 ಸಿಗತ್ತೆ. ಈಗ ಗೃಹಲಕ್ಷ್ಮಿ ದುಡ್ಡು ಹೇಗೆ 2,000 ಬರ್ತಾ ಇದೆಯೋ ಅದೇ ರೀತಿ ಮನಸ್ವಿನಿ ಯೋಜನೆ ಅಡಿ ಕೂಡ 800 ಬರುತ್ತೆ. ಟೋಟಲ್ 2,800 ಆಗ್ಬಿಡತ್ತೆ ಎಲ್ಲರೂ ಅರ್ಜಿಯನ್ನ ಹಾಕಿ ಅಂತ ಹೇಳಿದ್ದೆ, ಹೌದಾ? ಆದ್ರೆ ಸರ್ಕಾರ ಇದಕ್ಕೆ ಒಂದು ಕಂಡೀಷನ್ ಮಾಡಿದೆ ಅಂತ ಕೂಡ ತಿಳಿಸಿದ್ದೆ. ಅಂದ್ರೆ ನಿಮ್ಮ ಏಜ್ ಲಿಮಿಟ್ ಬಂದು 40 ದಾಟಿರ್ಬೇಕು, 65 ಒಳಗಡೆ ಇರಬೇಕು, ಹೌದಾ? ಹಾಗೆ ಎಲ್ಲಾ ಮಹಿಳೆಯರಿಗೂ ಈ ಒಂದು ಯೋಜನೆ ಅಡಿ ದುಡ್ಡು ಬರೋದಿಲ್ಲ, ಕೇವಲ ಮದುವೆ ಆಗದೆ ಉಳ್ಕೊಂಡಿರ್ತಾರೆ ಅಲ್ವಾ ಮನೇಲೆ ಅವಿವಾಹಿತರು, ಸೊ ಅಂತವರು ಅಪ್ಲಿಕೇಶನ್ ಹಾಕ್ಬಹುದು. ಅಥವಾ ಮದುವೆ ಆಗಿ ಗಂಡ ಬಿಟ್ಟೋಗಿರ್ತಾರೆ ಅಥವಾ ಡೈವೋರ್ಸ್ ಆಗಿರತ್ತೆ, ಸೊ ಈ ರೀತಿ ಇರೋರು ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದ್ದೆ ಅಲ್ವಾ. ಸೊ ಇದ್ರಲ್ಲಿ ನಿಮ್ಗೆ ಡೌಟ್ ಏನು ಅಂದ್ರೆ, ಅನಿತಾ, ನಮಗೂ ಕೂಡ ಮದ್ವೆ ಆಗಿಲ್ಲ, ಮೊದಲನೇ ಡೌಟ್ ನೀವು ಕೇಳಿರೋದು, ಮದ್ವೆ ಆಗಿಲ್ಲ, 40 ಮೇಲೆ ನಮ್ಗೆ ಆಗಿದೆ, ಆದ್ರೆ ನಾವು ಬೇರೆ ಯಾವ್ದೋ ಒಂದು ಪೆನ್ಷನ್ ತಗೊಂತಿದೀವಿ ಗವರ್ನಮೆಂಟ್ ಇಂದ, ನಾವುಗಳು ಅಂದ್ರೆ ಅಂಗವಿಕಲರ ಪೆನ್ಷನ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಪಿಂಚಣಿ ತಗೊಂತಿದೀವಿ, ಮತ್ತೆ ಮನಸ್ವಿನಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ಆ ರೀತಿ ಇರೋರು ಅಪ್ಲಿಕೇಶನ್ ಹಾಕೋ ಆಗಿಲ್ಲ, ಕೇವಲ ಗವರ್ನಮೆಂಟ್ ಇಂದ ನೀವು ಒಂದೇ ಒಂದು ಪಿಂಚಣಿಯನ್ನ ತಗೋಬೇಕು ಅಷ್ಟೇನೆ. ಸೊ ಗೃಹಲಕ್ಷ್ಮಿ ತಗೊಂಡಿದ್ರೆ ಹಾಕ್ಬಹುದು, ಬೇರೆ ಇನ್ಯಾವುದು ಪಿಂಚಣಿ ತಗೊಂಡಿಲ್ಲ ಅಂತ ಅಂದ್ರೆ ಮಾತ್ರ ಹಾಕಿ, ಓಕೆನಾ? ಹಾಗೆ ಇನ್ನ ಕೆಲವೊಬ್ಬರಿಗೆ ಏನ್ ಡೌಟ್ ಅಂತ ಹೇಳಿದ್ರೆ, ಅನಿತಾ, ನಮಗೂ ಕೂಡ ಮದ್ವೆ ಆಗಿದೆ, ಗಂಡ ಜೊತೆಗಿಲ್ಲ, ನಾವು ಸಿಂಗಲ್ ಪೇರೆಂಟು, ಆದ್ರೆ ನಮ್ಗೆ 40 ಇನ್ನು ಆಗಿಲ್ಲ, ನಾವು ಹಾಕ್ಬೋದಾ ಅಂತ ಹೇಳಿ ಕೇಳಿದ್ರಿ. ಖಂಡಿತವಾಗ್ಲೂ ಹಾಕೋ ಆಗಿಲ್ಲ, 40 ದಾಟಿದ್ರೆ ಅಷ್ಟೇ ನೀವು ಹಾಕ್ಬೇಕು, ಓಕೆನಾ? ನಿಮ್ಮ ಡೌಟ್ಗೂ ಉತ್ತರ ಸಿಕ್ತಲ್ವಾ? ಇನ್ನ ಕೆಲವೊಬ್ರು ನಮ್ಗೆ 40 ಆಗಿದೆ ಅನಿತಾ, ಅಂಡ್ ನಮಗೂ ಕೂಡ ಡೈವೋರ್ಸ್ ಆಗಿದೆ, ಆದ್ರೆ ನಮ್ದು ಎಪಿಎಲ್ ಕಾರ್ಡ್ ಇದೆ ಅಂತ ಕೇಳಿದ್ದೀರಾ. ಆದ್ರೆ ದಯವಿಟ್ಟು ಇದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ನಾನು, ಎಪಿಎಲ್ ಕಾರ್ಡ್ದಾರರಿಗೆ ಇಲ್ಲಿ ಅವಕಾಶ ಇಲ್ಲ. ಸೊ ಖಂಡಿತ ನಿಮ್ಗೆ ಬೇಜಾರಾಗತ್ತೆ, ಅದು ನನಗೆ ಗೊತ್ತು, ಆದ್ರೆ ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ. ಕೇವಲ ಬಿಪಿಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಇದ್ದವ್ರು ಮಾತ್ರ 40 ಮೇಲಾಗಿರೋರು ಹಾಕ್ಲಿಕ್ಕೆ ಕೇಳಿರೋದು, ಓಕೆನಾ? ಸೊ ಇದು ಡೌಟ್ ಕ್ಲಿಯರ್ ಆಯ್ತಲ್ವಾ? ಬಾ, ಜನಗಳು ಒಂದೇ ರೀತಿನಲ್ಲಿ ಡೌಟ್ ಕೇಳಿರೋದು ಏನು ಅಂತ ಹೇಳಿದ್ರೆ, ನಮ್ಗೆ ಗಂಡ ತೀರ್ ಹೋಗಿದ್ದಾರೆ, ನಮಗೂ ಕೂಡ 40 ಮೇಲಾಗಿದೆ, ಆದ್ರೆ ಗಂಡ ತೀರ್ಕೊಂಡಿದ್ದಾರೆ, ಡೈವರ್ಸ್ ಆಗ್ಲಿ ಗಂಡ ಬಿಟ್ಟೋಗೋದಾಗ್ಲಿ ಆ ರೀತಿ ಆಗಿಲ್ಲ, ಗಂಡ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿದ್ದೀರಾ. ಸೊ ಅಂತವ್ರಗಳು ಏನ್ ಮಾಡ್ಬೇಕು ಗೊತ್ತಾ ನೀವು, ಗಂಡ ತೀರ್ಕೊಂಡಿದ್ರೆ ನಿಮ್ಗೆ ಅಂತ ಹೇಳ್ಬಿಟ್ಟು ವಿಧವಾ ವೇತನ ಬರುತ್ತೆ, ಹೌದಾ? ವಿಡೋ ಪೆನ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ, ಓಕೆನಾ? ಒಂದ್ ವೇಳೆ ಈಗಾಗ್ಲೇ ನೀವು ವಿಡೋ ಪೆನ್ಷನ್ ತಗೊಂತಿದ್ದೀರಾ ಅಂತ ಅಂದ್ರೆ ನೀವು ಈ ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನ ಹಾಕೋದಿಕ್ಕೆ ಬರೋದಿಲ್ಲ, ಓಕೆನಾ? ಸೊ ಅದನ್ನು ಕಮೆಂಟ್ ಮಾಡಿದ್ರಿ, ಅನಿತಾ, ನಾವು ವಿಧವಾ ವೇತನ ತಗೊಂತಾ ಇದೀವಿ, ಅಂತವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಆ ರೀತಿ ಮಾಡೋ ಹಾಗಿಲ್ಲ, ಓನ್ಲಿ ಒಂದ್ ಪೆನ್ಷನ್ ಮಾತ್ರ ನೀವು ತಗೋಬೇಕಾಗಿರೋದು. ಸೊ ಇದಿಷ್ಟು ನೀವು ಮನಸ್ವಿನಿ ಯೋಜನೆ ಬಗ್ಗೆ ಕೇಳಿದ್ರಿ ಡೌಟ್ಸ್ ನ, ಇವತ್ತು ಉತ್ತರನ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಇನ್ನ ಕೆಲವೊಬ್ರುಗಳು ಅನಿತಾ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಕಳೆದ ಒಂದ್ ವಾರದಿಂದ ವಿಡಿಯೋನ ಮಾಡಿದ್ರಿ, ಅಂದ್ರೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗತ್ತೆ 500 3,500 ಅಂತ ಹೇಳಿದ್ರಿ. ಆ ಒಂದು ಸ್ಕಾಲರ್ಶಿಪ್ ಹೆಸರೇ ನಮಗೆ ಮರ್ತೋಗಿದೆ, ದಯವಿಟ್ಟು ಇನ್ನೊಂದ್ಸತಿ ನಿಮ್ ವಿಡಿಯೋದಲ್ಲಿ ಹೇಳಿ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ಹೇಳ್ತೀನಿ, ಅದಕ್ಕೆ ನಾನು ಹೇಳೋದು, ನನ್ ವಿಡಿಯೋ ಮಾಡ್ಬೇಕಾದ್ರೆ ಅದು ಇಂಪಾರ್ಟೆಂಟ್ ಇದೆ ಅಂದ್ರೆ ಒಂದು ಡೈರಿನಲ್ಲಿ ನೀವು ನೋಟ್ ಮಾಡಿ ಇಟ್ಕೊಂಡ್ಬಿಡಿ, ಯಾಕೆ ಮರೆಯೋದಿಲ್ಲ ಅಂದ್ರೆ ನನಗೂ ಕೂಡ ಕಷ್ಟ ಆಗತ್ತೆ, ಮತ್ತೆ ನಾನು ಯಾವ್ದೋ ವಿಡಿಯೋದಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ತೆಗಿಬೇಕು, ಎಲ್ಲಿ ಹೇಳಿರ್ತೀನೋ, ಮಧ್ಯದಲ್ಲಿ ರೀತಿ ಎಲ್ಲೋ ಹೇಳಿರ್ತೀನಿ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಆದ್ರೆ ಹೇಳ್ತೀನಿ ನೋಡಿ, ಏನು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು, ಅದು ಓಕೆನಾ? ನಿಮ್ಮನೇಲಿ ಏನಾದ್ರೂ PUC ಮಾಡ್ತಿರೋ ಮಕ್ಕಳಿದಾರ ಅಥವಾ ಡಿಗ್ರಿ ಮಾಡ್ತಾ ಇದಾರ, ಎನಿ ಡಿಗ್ರಿ, BA BCOM BSc BBA ಈ ರೀತಿ ಏನಾದ್ರೂ ಓದ್ತಿರ್ಲಿ ಮಕ್ಕಳು, ಮತ್ತೆ ಡಬಲ್ ಡಿಗ್ರಿ MSc MA MCOM MBA ಯಾವ್ದೇ ಓದ್ತಾ ಇರ್ಲಿ, ಹಾಗೆ ಇಂಜಿನಿಯರಿಂಗ್ ಮಾಡ್ತಾ ಇರ್ಲಿ ಅಥವಾ ಏನು ITI ಮಾಡ್ತಾ ಇರ್ಲಿ, ಡಿಪ್ಲೊಮಾ ಮಾಡ್ತಾ ಇರ್ಲಿ, ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು
ಪ್ರತಿ ತಿಂಗಳು ದುಡ್ಡನ್ನ ಕೊಡ್ತಾರೆ. ಓಕೆನಾ? ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಅಂಡ್ ಇದಕ್ಕೆ ಲಾಸ್ಟ್ ಡೇಟ್ ಬಂದು December 2024 ಕೂಡ ಟೈಮ್ ಇದೆ. ಈ ವರ್ಷ ಫುಲ್ ಟೈಮ್ ಇದೆ. ಅದ್ರೊಳಗಡೆ ನೀವು ಯಾವಾಗ ಅರ್ಜಿಯನ್ನ ಹಾಕ್ತಿರೋ, ಸೊ ನೀವು ಅರ್ಜಿಯನ್ನ ಹಾಕಿ ಮುಂದಿನ ತಿಂಗಳಿಂದಾನೇ ನಿಮ್ಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಯಾವ್ದಾದ್ರು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ 2024 ಅಂತ ಹೇಳ್ಬಿಟ್ಟು ಓಡಿಸಿ, ಅದರಲ್ಲಿ ಕಂಪ್ಲೀಟ್ ಮಾಹಿತಿ ಬರುತ್ತೆ. ಸೊ ಅವಾಗ ಅವರೇ ಹೇಳ್ತಾರೆ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅರ್ಜಿಯನ್ನ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದಿಷ್ಟು ನೀವು ಕೇಳಿದಂತಹ ಡೌಟ್ ಆಗಿತ್ತು. ಹೋಪ್ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಆಯ್ತು ವಿಡಿಯೋ ಅಂತ ಹೇಳಿದ್ರೆ, ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಅಂಡ್ ಇನ್ನ ಕೆಲವೊಬ್ರು ಅಂತೀರ PM ವಿಶ್ವಕರ್ಮ ಯೋಜನೆ ಅಥವಾ ಧನಶ್ರೀ ಯೋಜನೆ, ಸೊ ಈ ರೀತಿ ಅಪ್ಲಿಕೇಶನ್ ಹಾಕಿದ್ವಿ ಅನಿತಾ, ನಮಗೂ ಡೌಟ್ ಇದೆ, ಅದಕ್ಕೆ ಉತ್ತರ ಕೊಡಿ ಅಂತ ಕಮೆಂಟ್ ಮಾಡಿದ್ರಿ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ಗಳಿಗೆ ಉತ್ತರವನ್ನ ಕೊಡ್ತೀನಿ. ಓಕೆನಾ? ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಅದು ಎಷ್ಟೇ ಕಠಿಣವಾದಂತಹ ಸಮಸ್ಯೆ ಇರಲಿ, ಸೊ ಸಮಸ್ಯೆ ಅಂತ ಅಂದ್ರೆ ಅದು ಯಾವ ರೀತಿನಾದ್ರೂ ಆಗಿರ್ಬೋದು, ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಉಂಟಾಗ್ತಾ ಇರ್ಬೋದು, ಅಥವಾ ನಿಮ್ಗೆ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ಆಗ್ತಾ ಇರ್ಬೋದು, ಅಥವಾ ಸಂತಾನ ಇಲ್ಲದೆ ಇರುವಂತದ್ದು, ಅಥವಾ ಮದುವೆ ಸೆಟ್ ಆಗದೆ ಇರುವಂತದ್ದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇರ್ಬೋದು, ಅಥವಾ ನಿಮ್ಗೆ ಹೇಳ್ಕೊಳಕ್ ಆಗದೆ ಇರುವಂತ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ. ನೀವು ಕೂಡ ತುಂಬಾ ಕಡೆ ಹೋಗಿ ಜ್ಯೋತಿಷ್ಯ ಕೂಡ ಕೇಳಿರ್ತೀರಾ, ಆದ್ರೆ ಎಲ್ಲೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರನೇ ಸಿಕ್ಕಿಲ್ಲ ಅಂತ ಯಾರಾದ್ರೂ ಇದ್ರೆ, ಖಂಡಿತವಾಗ್ಲೂ ಇವತ್ತು ನಾನು ಸ್ಕ್ರೀನ್ ಮೇಲೆ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನೋ ಆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇದೆ. ಅವ್ರ ಫೋನ್ ನಂಬರ್ಗೆ ನೀವು ಕರೆ ಮಾಡಿದ್ರೆ ಕೇವಲ 24 ಗಂಟೆ ಒಳಗಡೆ, ಅಂದ್ರೆ ಕೇವಲ ಒಂದೇ ದಿನದಲ್ಲಿ ನಿಮ್ಗೆ ಶಾಶ್ವತ ಪರಿಹಾರವನ್ನ ಅವರು ಕಂಡುಕೊಡ್ತಾರೆ. ಓಕೆನಾ? ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ಅವ್ರ ಹತ್ರ ನೇರವಾಗಿ ಹೇಳ್ಕೊಡಿ, ಖಂಡಿತವಾಗ್ಲೂ ನಿಮ್ಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ಅಂಡ್ ಖಂಡಿತವಾಗ್ಲೂ ಯಾವುದೇ ರೀತಿ ಭಯ ಬೇಡ, ನೀವು ಅವ್ರನ್ನ ನಂಬೋದು. ಪಂಡಿತ್ ಶಿವರಾಜ್ ಎಸ್ ಗುರುಜಿ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಅವರು, ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಕರೆ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಆದಷ್ಟು ಬೇಗ ದೂರ ಆಗತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ, ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.